ಹೇಳಿ ಕೇಳಿ ಈಗಾಗಲೇ ರಾಜ್ಯಾದ್ಯಂತ ಬರದ ಛಾಯೆ ಆವರಿಸಿದೆ. ಜನಗಳು ಕುಡಿಯಲಿಕ್ಕೆ ನೀರಿಲ್ಲದಂತೆ ಹಾಹಾಕಾರ ಪಡ್ತಾ ಇದ್ದಾರೆ. ಈ ರೀತಿ ಕುಡಿಲಿಕ್ಕೆ ನೀರಿಲ್ಲದಂತೆ ಹಾಹಾಕಾರ ಪಡ್ತಾ ಇರತಕ್ಕಂಥದ್ದು ಕೇವಲ ಜನರಷ್ಟೇ ಅಲ್ಲ, ಕಾಡು ಪ್ರಾಣಿಗಳಿಗೂ ಕೂಡ ನೀರಿನ ಅಭಾವ ತಲೆದೋರಿದೆ. ಹೀಗಾಗಿನೇ ಇದೆಲ್ಲವನ್ನ ಮನಗೊಂಡಂತ ಹಲಗೂರಿನ ವ್ಯಕ್ತಿಯೊಬ್ಬರು ಕಾಡು ಪ್ರಾಣಿಗಳಿಗೆ ಕುಡಿಯೋ ನೀರನ್ನ ಪೂರೈಕೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಿಮ್ಗೆ ಈ ತರದ ಒಂದು ಕಲ್ಪನೆ ಬಂದಿದ್ದು ಹೇಗೆ ಅಂತ? ಸರ್ ನಮಸ್ತೆ, ನನ್ನ ಅಭಿಜಿತ್ ಅಂತ, ಅಭಿಜಿತ್ ಬಸರಾಜು ಅಂತ, ಹಲಗೂರಿನ ನಿವಾಸಿ. ನಾನೊಬ್ಬ ಕಾನೂನು ಪದವೀಧರ. ಸರ್ ನಾನು ಇಲ್ಲಿ ವೃತ್ತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಸರ್, ಯಾರೋ ಸ್ನೇಹಿತರು ಮತ್ತು ಫಾರೆಸ್ಟ್ನ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿದ್ರು. ಆ ಫಾರೆಸ್ಟಲ್ಲಿ ಅನೇಕ ತೊಟ್ಟಿಗಳಿವೆ ಸರ್, ಅಂದರೆ ಫಾರೆಸ್ಟ್ ನಿರ್ಮಾಣ ಮಾಡಿರ್ತಕ್ಕಂಥ ತೊಟ್ಟಿಗಳಿವೆ, ಆ ತೊಟ್ಟಿಗೆ ನೀರನ್ನು ಒರೆಸ್ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು. ಸೊ ನಾನು ನನ್ನ ಪರ್ಸ್ನಲಿ ಒಂದು 5 ಟ್ಯಾಂಕರ್ ಒರೆಸ್ತೆ ಸರ್, ಒರೆಸ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಮೀನ್ಸ್ ಫೇಸ್ಬುಕ್ಕಲ್ಲಿ. ಅದನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿ ನಂದು ಇಲ್ಲಿ ನಂದಿಲ್ಲ ಅಂದ್ಬಿಟ್ಟು ಒಂದಷ್ಟು ಜನ ಸ್ಪಾನ್ಸರ್ ಕೊಟ್ಟರು. ಸೊ ಅದ್ರ ಮುಖಾಂತರ ಸರ್ ಇವಾಗ ನಾನು ನಿರಂತರವಾಗಿ 1 ತಿಂಗಳಿಂದ ಸರ್ ನಾನು ಆ ಫಾರೆಸ್ಟ್ಲಿರ್ತಕ್ಕಂಥ ತೊಟ್ಟಿಗಳಿದೆ ಸರ್, ಆ ತೊಟ್ಟಿಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸನ ಮಾಡಿದ್ದೇನೆ. ಜೊತೆಯಲ್ಲಿ ಆ ಅಣೆಕ ಹೊಂಡಗಳಿದೆ ಸರ್, ಆ ಹೊಂಡಗಳಿಗೆ ಟಾರ್ಪಲಕ್ಕೆ ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಪ್ರಿಕಾಕ್ಷನ್ ತಗೊಂಡು ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಟಾರ್ಪಲನ್ನು ಹಾಕಿ ಒಂದು 3 ಕಡೆ ಅದನ್ನು ಹೊಂಡಕ್ಕೆ ಇದು ಮಾಡಿದೆ ಸರ್. ದಿನ ತಪ್ಪಿ ದಿನ ಅಂದ್ರೆ 2 ದಿನಕ್ಕೊಂದ್ಸರಿ ನಾವು ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ನೀರಿನ ಅಭಾವ ಇದೆ, ಕುಡಿಲಿಕ್ಕೆ ಸಮಸ್ಯೆ ಆಗ್ತಾ ಇದೆ, ಅಂತದ್ರಲ್ಲಿ ಕಾಡು ಪ್ರಾಣಿಗಳಿಗೆ ನೀರಿಲ್ಲ ಅಂತಕ್ಕಂಥದ್ದು ನಿಮ್ ಕಲ್ಪನೆಗೆ ಬಂದಿದೆ ಹೇಗೆ ಅಂತ? ಇಲ್ಲ ಸರ್, ನಾವೀಗ ಮನುಷ್ಯನ ಹೇಳ್ಕೊತೀವಿ ಸರ್, ನಾವು ನಮ್ಗೆ ನೀರ್ ಬೇಕು, ಹೊಟ್ಟೆ ಹಸಿ ಅಂತ ಹೇಳಿದ್ರೆ ಊಟ ಬೇಕು ಅಂತ ಅಂತೀವಿ, ದಾವ ಆಯ್ತು ಅಂದ್ರೆ ನೀರ್ ಕುಡಿ ಅಂತ ಕೇಳ್ತೀವಿ. ಬಟ್ ಪ್ರಾಣಿಗಳು ಯಾರು ಕೇಳ್ತದೆ ಸರ್? ಸೊ ಈ ಸರಿ ನಿಮ್ಗೆ ಗೊತ್ತು, ಎಲ್ಲೂ ಮಳೆ ಇಲ್ಲ. ಸೊ ಅದೊಂದು ನಿಟ್ಟಿನಲ್ಲಿ ಸಣ್ಣ ಪ್ರಯತ್ನ ಸರ್, ಇದು ನಮ್ಮ ಕೈಲಿ ಏನು ಮಾಡಕ್ಕೆ, ಕಾರಿಗೆ ಫುಲ್ ಇದು ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನ. ಒಂದು 4 ತೊಟ್ಟಿ 5 ತೊಟ್ಟಿ ಇದೆ ಸರ್, ಆ ತೊಟ್ಟಿಯನ್ನು ತುಂಬಿಸಿ ಅಲ್ಲಿ ಬರುತ್ತೆ. ಅಲ್ಲಿ ಅನೇಕ ಪ್ರಾಣಿ, ಆನೆ, ಜಿಂಕೆ, ಸಾರಂಗ, ಅನೇಕ ಕಾಡು ಪ್ರಾಣಿಗಳು ಬಂದಿದೆ ಸರ್, ಫಾರೆಸ್ಟ್ ಅವ್ರು ಹೇಳಿದ್ದಾರೆ ಸಿಸಿ ಕ್ಯಾಮ್ರಾ ಚೆಕ್ ಮಾಡಿ. ಸೊ ಆ ಒಂದು ಕೆಲಸವನ್ನು ಮಾಡ್ತಾ ಇದೆ ಸರ್. ಹಲಗೂರು ಭಾಗದ ಜನರು ಹೆಂಗೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಜನ ಸಪೋರ್ಟ್ ಮಾಡ್ತಿದ್ದಾರೆ ಸರ್, ಅಂದರೆ ಮಾರಲ್ ಸಪೋರ್ಟ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಹಿಂದೆ ನಿಂತ್ಕೊಳ್ಳೋದಾಗಿರ್ಬೋದು. ನಾವು ಇದ್ದೀವಿ ಅಂತಕ್ಕಂಥ ಮತ್ತು ತುಂಬ ಜನ ಹೇಳಿದ್ದಾರೆ. ಸೊ ಹಲಗೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ, ಅದು ವಿಜಯವಾಣಿಯವರು ನ್ಯೂಸ್ ಮಾಡಿದರು ಸ್ಟೇಟ್ ಲೆವೆಲಲ್ಲಿ. ಅದನ್ನು ನೋಡಿ ರಾಜ್ಯ ನಮ್ಮ ಸರ್ ಮೊನ್ನೆ ಒಂದೇ ದಿನಕ್ಕೆ ಒಂದು 50 ಕಾಲ್ ಬಂದಿದೆ. ಸೊ ನಾವು ಸಪೋರ್ಟ್ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ ಅಂತ ತುಂಬ ಖುಷಿ ಆಗುತ್ತೆ ಸರ್. ಈಗ ಕಾಡು ಪ್ರಾಣಿಗಳು ಅಂತ ಹೇಳಿದ್ರಿ, ಹಲಗೂರು ಸಾಕಷ್ಟು ವಿಶಾಲವಾದ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಪ್ಲೇಸ್, ಹೆಂಗಿದೆ, ಎಷ್ಟು ಹೊಂಡಗಳಿದೆ ಅಲ್ಲಿ? ಸರ್ ತುಂಬಾ ಇದೆ ಸರ್, ನಾನು ಬೇಸಿಕ 5 ತಗೊಂಡಿದ್ದೀನಿ ಸರ್, 5 ಹೊಂಡಗಳಿದೆ. ಯಾಕಂದ್ರೆ ತುಂಬಾ ಕಾಡುಗಳಾಗ್ತಾ ಇಲ್ಲ, ಯಾಕಂದ್ರೆ ಅದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ರಿಸ್ಟ್ರಿಕ್ಷನ್ ಇದೆ. ಸೊ ನಿಯರೆಸ್ಟ್ ರೋಡ್ಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಈಗ ಒಂದು ಚೆಕ್ ಪೋಸ್ಟ್ ಇದೆ, ಮುತ್ತ ಚೆಕ್ ಪೋಸ್ಟ್ ಇದೆ, ಪಕ್ಕನ ಇದೆ. ಸೊ ಅಲ್ಲಿಗೆ ನಾವು ಸಮಸ್ಯೆ ಇಲ್ಲ. ಮುಂದೆ ಒಂದು ಚೆಕ್ ಇದಿದೆ ಅಲ್ಲೂ, ಯಾಕಂದ್ರೆ ಕಾಡುಗಳು ರಿಸ್ಟ್ರಿಕ್ಷನ್, ಅದು ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ರಿಸ್ಟ್ರಿಕ್ಷನ್ ಇದೆ. ಸೊ ನಾವು ಕಾಡಿಂದ ಒಳಗಡೆ ಅಂದ್ರೆ ರೋಡ್ಗೆ ಎತ್ತ ಆಗಿರ್ತಕ್ಕಂಥ ತೊಟ್ಟಿಗಳನ್ನ ತಗೊಂಡು ತುಂಬಿಸ್ತಾ ಇದ್ದೀವಿ ಸರ್. ದಿನಕ್ಕೆ ಎಷ್ಟು ಪ್ರಾಣಿಗಳು ಅಂದ್ರೆ ಯಾವ ತರ ಪ್ರಾಣಿಗಳು ಬರ್ತವೆ ಅಂತ? ಸರ್ ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡಿಲ್ಲ ಸರ್, ಫಾರೆಸ್ಟ್ ಅವರು ನನಗೆ ಅಂದ್ರೆ ರಿಪೋರ್ಟ್ ಕೊಡ್ತಾರೆ. ಸೊ ಆನೆ, ಜಿಂಕೆ, ಕರಡಿ, ಸಾರಂಗ, ಅನೇಕ ಕಾಡಲಿರ್ತಕ್ಕಂಥ ಅನೇಕ ಪ್ರಾಣಿಗಳು ಮತ್ತೆ ಪಕ್ಷಿಗಳು ಬಂದು ನೀರು ಕುಡ್ಕೊಂಡು ಹೋಗ್ತೀವಿ ಸರ್. ದಿನಕ್ಕೆ ಎಷ್ಟು ಟ್ಯಾಂಕರ್ ಹೊಡಿತಾ ಇದ್ದಾರೆ, ದುಡ್ಡು ಎಷ್ಟು ಖರ್ಚಾಗ್ತಾ ಇದೆ? ಒಂದು ಟ್ಯಾಂಕರ್ಗೆ ಸರ್ ಸ್ವಲ್ಪ ದೂರ ಆದರೆ 1.5 ಸಾವಿರ ಸರ್, ನಿಯರೆಸ್ಟ್ ಆದರೆ 1,000 ರೂಪಾಯಿ ಸರ್. ಯಾಕಂದ್ರೆ ಅವ್ರಿಗೂ ಡೀಸೆಲ್ ಖರ್ಚಿದೆ ಮತ್ತೆ ಇಲ್ಲಿಂದ ಹೋಗಬೇಕು. ಸೊ 1,000 ರೂಪಾಯಿ ಒಂದು ಟ್ಯಾಂಕರ್ಗೆ ಇದು ಮಾಡ್ತಾ ಇದೆ ಸರ್. ಈಗಾಗಲೇ 1 ತಿಂಗಳಿಂದ ಎಷ್ಟು ಟ್ಯಾಂಕರ್? 28 ಟ್ಯಾಂಕರ್ ಆಗಿದೆ ಸರ್. ಸೊ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಮುಂದಕ್ಕೆ ಒಂದಷ್ಟು ಅಮೌಂಟ್ ಇದೆ ಸರ್, ಮುಂದಕ್ಕೆ ಅಕಸ್ಮಾತ್ ಏನಾದ್ರು ಅಮೌಂಟ್ ಶಾರ್ಟ್ ಆಗ್ತಂತ ನಾನು ವೈಯಕ್ತಿಕವಾಗಿ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ ಸರ್. ಈ ಒಂದು ಸೇವೆಗೆ ಏನಾದರೂ ಸಾರ್ವಜನಿಕವಾಗಿ ಏನಾದ್ರು ನೆರವು ಕೇಳ್ಕೊತೀರಾದ್ರೂ? ಇಲ್ಲ ಸರ್, ಅವರು ವಾಲಂಟಿಯರ್ ಆಗಿ ಬಂದು ಬೇಕಾದ್ರೆ ಅವರ ಟ್ಯಾಂಕರ್ ಹೊರಿಸ್ಕೊಟ್ರೆ ಹೊರಿಸ್ಕೊಳ್ಳಿ ಸಮಸ್ಯೆ. ಯಾಕಂದ್ರೆ ರಿಸರ್ವ್ ಫಾರೆಸ್ಟ್ ಆಗಿದ್ರೆ ಯಾರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ, ಯಾರನ್ನೂ ನನಗೆ ರಿಸ್ಟ್ರಿಕ್ಷನ್ ಇದೆ. ಸೊ ಈಗ ನಾನು ಯಾರು ಬನ್ನಿ ಅಂತೇಳಿ ಅವರು ಬರ್ತೀವಿ ಅಂತ ಹೇಳ್ತಾರೆ. ಸೊ ಆ ರಿಸ್ಟ್ರಿಕ್ಷನ್ ಇರೋದ್ರಿಂದ ಸೊ ಯಾರಾದ್ರೂ ಬಂದೇ ಬಂದು ಬೇಕಾದ ಟ್ಯಾಂಕರ್ಗೆ ಇದು ಮಾಡಿಕೊಟ್ರೆ ಅವ್ರು ಫಾರೆಸ್ಟ್ ಅವ್ರು ಇದು ಮಾಡ್ಕೊತಾರೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ಮ ಈ ಒಂದು ಸೇವೆ ಬಗ್ಗೆ ಏನ್ ಹೇಳಕ್ ಇಷ್ಟ? ಸರ್ ತುಂಬಾ ಖುಷಿ ಇದೆ, ಆತ್ಮತೃಪ್ತಿ ಇದೆ. ಮಾಡ್ತೀವಿ, ಯಾಕಂದ್ರೆ ಹೇಳಿಲ್ವ ಸರ್, ಪ್ರಾಣಿಗಳು, ಮೂಕ ಪ್ರಾಣಿಗಳಿಗೆ ನಾವು ಈ ಸರಿ ಸಪೋರ್ಟ್ ಮಾಡ್ಕೊಂಡು ನಿಮಗೆ ಗೊತ್ತು ಸರ್ ಎಲ್ಲೂ ಮಳೆ ಇಲ್ಲ. ಸೊ ಆತ್ಮತೃಪ್ತಿ ಇದೆ. ಬೇಸಿಗೆ ಮುಗಿಯೋರು ಮಾಡ್ತೀನಿ ಸರ್, ಜನರ ಆಶೀರ್ವಾದ ಹಾರೈಕೆ ಸಹಕಾರ ಇರಲಿ ಸರ್ ಅಷ್ಟೇ. ಮಳೆ ಬರೋವರೆಗೂ ಇದನ್ನು ಕಂಟಿನ್ಯೂ ಮಾಡ್ತೀರಾ? ಮಳೆ ಬರೋವರೆಗೂ ಖಂಡಿತ ಕಂಟಿನ್ಯೂ, ಯಾಕಂದ್ರೆ ರಿಸ್ಟ್ರಿಕ್ಷನ್ ಇದೆ. ನಾನು ಐಆರ್ ಅಥಾರಿಟಿಯಿಂದ ಸ್ವಲ್ಪ ಇನ್ನೂ ಸ್ವಲ್ಪ ಪರ್ಮಿಷನ್ ತೊಗೊಂಡು ಒಳಗಡೆ ಇರತಕ್ಕಂಥ ಇದಕ್ಕೆ ಮಾಡಬೇಕು ಸರ್. ಐಆರ್ ಅಥಾರಿಟಿಯಿಂದ ನಾನು ಬೆಂಗಳೂರು ಮಾತಾಡ್ತೀನಿ, ಅರಣ್ಯ ಭವನದಲ್ಲಿ ಈಗ ಎಲೆಕ್ಷನ್ ಇರೋದನ್ನೆಲ್ಲ ಬಿಸಿ ಇದ್ದಾರೆ. ಸೊ ನಾನು ಐಆರ್ ಅಥಾರಿಟಿಯಿಂದ ಮಾತಾಡಿಕೊಂಡು ಅದೇನು ಇದು ಮಾಡಬೇಕು ಅಂತ ಅದನ್ನ, ಯಾಕಂದ್ರೆ ನಾಲ್ಕೇ ಆಗೋದು ಬೇಡ, ತುಂಬ ಇದೆ ಸರ್. ಜನ ಮುಂದೆ ಬಂದಾಗ ಅದು ಒಂದು ಅನುಕೂಲ ಆಗಲಿ ಪ್ರಾಣಿಗಳಿಗೆ. ಈಗ ಹೊಟ್ಟೆ ಹಸ್ತ ಊಟ ಹಾಕ್ಬೇಕು ಸರ್, ನಾವು ಹೊಟ್ಟೆ ಹಸ್ತ ಊಟ ಹಾಕ್ಬೇಕು. ಹೊಟ್ಟೆ ತುಂಬಿದ ಮೇಲೆ ಈಗ ಮಳೆ ಬಂತು ಅಂದ್ರೆ ಅವಶ್ಯಕತೆ ಇಲ್ಲ ಸರ್. ಈಗ ಹೊಟ್ಟೆ ಹಸ್ತಿದೆ. ಈಗ ರಾಮನಗರದಲ್ಲಿ ಸರ್ ಮೊನ್ನೆ ಒಂದು ನ್ಯೂಸ್ ನೋಡಿದೆ ಸರ್, ನೀರಿಲ್ದೇನೆ 3 ಆನೆಗಳು ಸುತ್ತಿದೆ ಸರ್, 3 ಆನೆಗಳು ಹಸುನಿಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಡೆ ಆಗೋದು ಬೇಡ ಸರ್, ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ. ಮುಂದೆ ದೊಡ್ಡದಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ನಾನು ಐಆರ್ಥ ಮಾತಾಡ್ಕೊಂಡು, ಯಾಕೆಂದರೆ ಲೋಕಲಲ್ಲಿ ಇದಾಗಿರೋದ್ರಿಂದ ನಾನು ಬೆಂಗಳೂರಿಗೆ ಅರಣ್ಯ ಭವನ ಅಲ್ಲಿ ಮಾತಾಡ್ಕೊಂಡು ಆ ಐಆರ್ಎಫ್
ಸ್ಥಳೀಯವಾಗಿರ್ತಕ್ಕಂಥ ಅರಣ್ಯಾಧಿಕಾರಿಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ. ರವಿ ಬಡಿಸ ಅಂತ ಸರ್ ಅವರೇ, ಯಾಕೆಂದ್ರೆ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅವ್ರಿಗೆ ಜವಾಬ್ದಾರಿ ತುಂಬ ಇದೆ ಸರ್. ಸೊ ಅವ್ರು ಪರ್ಸ್ನಲಿ ಕೇರ್ ತಗೊಂಡು ಒರೆಸಿ ನೀವು ಟ್ಯಾಂಕರ್ನ ಏನು ಪಿಕಾಕ್ಷನ್ ತಗೋಬೇಕು ಅದನ್ನೆಲ್ಲ ತಗೊಂಡು ಮಾಡಿ ಅಂತಂದ್ಬಿಟ್ಟು ಆ ಜೊತೆನಲ್ಲಿ ಗಾರ್ಡ್ಸ್ ಬರ್ತಾರೆ ಸರ್. ಆ ಗಾರ್ಡ್ಸ್ ಹೋಗಿ ಹೊಡ್ತಾ ಇದ್ದೀವಿ ಸರ್ ನಾವು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ತುಂಬ ಖುಷಿ ಇದೆ. ಮಾಡ್ತಕ್ಕಂಥ ಕೆಲಸ ಖಂಡಿತ ಒಂದು ಪ್ರಚಾರಕ್ಕಾಗಿ ಅಲ್ಲ, ಒಂದು ಪ್ರೇರಣೆಗೋಸ್ಕರ ಅಷ್ಟೇ. ನನ್ನನ್ನು ನೋಡಿ ಒಂದು 4 ಜನ ಈತ ನಮ್ದು ಒಂದೇ ಕಾಡಲ್ಲ, ಇಡೀ ಎಂಟೈರ್ ಕರ್ನಾಟಕನೇ ಇವತ್ತು ಬರ ಇದೆ ಸರ್. ಸೊ ಎಲ್ಲ ತುಂಬ ಅರಣ್ಯ ಇದೆ ನಮ್ಮದು ಕರ್ನಾಟಕ ಅಂತ ಹೇಳಿದ್ರೆ ತುಂಬ ವಿಸ್ತಾರವಾದ ಅರಣ್ಯ ಪ್ರದೇಶ ಹೊಂದಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಆಗಲಿ ಸರ್ ಇದು, ಅದಕ್ಕೆ ಅರಣ್ಯ ಇಲಾಖೆಯವ್ರು ಸಹಕಾರ ಕೊಡಲಿ. ಅವರೆಲ್ಲರ ಒಂದು ಸಹಕಾರದಿಂದ ಕಾಡು ಪ್ರಾಣಿಗಳಿಗೆ ಮೇಯ್ನ್ ಆಗಿ ಅವಕ್ಕೆ ಊಟ ಮತ್ತೆ ನೀರು ಅವೇ ಬೇಕಾಗಿರೋ ಸರ್. ಆ ವ್ಯವಸ್ಥೆನ ಮಾಡ್ತಕ್ಕಂಥ ಊಟ ಅನುಕೂಲ ಕೊಡೋಕ್ಕಾಗಲ್ಲ ಸರ್, ನೀರು ಕೊಡ್ಬೋದು ನಾವು, ಆ ನೀರನ್ನ ಕೊಡ್ತಕ್ಕಂಥ ಕೆಲಸ ಆಗಲಿ ಸರ್. ಇಷ್ಟು ಏನು ಕಾಡು ಪ್ರಾಣಿಗಳಿಗೋಸ್ಕರ ಒಂದು ಏನು ನೀರನ್ನ ಪೂರೈಕೆ ಮಾಡ್ತಾ ಇರ್ತಕ್ಕಂಥ ಹಲಗೂರಿನ ಅಭಿಜಿತ್ ಅಂತಕ್ಕಂಥವ್ರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.